आपने कभी सोचा है कि कांग्रेस के किसी मेंबर को काला पानी की सजा क्यों नहीं हुई? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿತ್ತು. ಏನಂದರೆ ನಮಗೆ ಹಿಸ್ಟ್ರಿ ಏನು ಗೊತ್ತಿರಲಿಲ್ಲ, ನಿಜವಾದ ಹಿಸ್ಟ್ರಿ ಎಲ್ಲ ಮರೆಮಾಚಿದ್ರು. ನಮಗೆ ಇದನ್ನು ನೋಡಿದ ಮೇಲೆ ನಿಜವಾಗ್ಲೂ ಆ ಸಾವರ್ಕರ್ ಎಷ್ಟು ದೊಡ್ಡ ಮನುಷ್ಯ, ಎಂಥ ಒಂದು ಕ್ರಾಂತಿಕಾರಿ. ಆ ಕ್ರಾಂತಿಕಾರದಲ್ಲಿ ಆ ಕ್ರಾಂತಿಕಾರಿ ಥಾಟ್ ಪ್ರೊಸೆಸ್ಸಲ್ಲೂ ಅವ್ರಿಗಿದ್ದಿದ್ದು ರಿಯಲಿಸ್ಟಿಕ್ ಅಪ್ರೋಚ್, ಸಮಾಧಾನ ಭೇದ ದಂಡದ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಮಗು ಜೈಲಲ್ಲಿ ಊಟ ಮಾಡ್ತಾ ಸತ್ತೋಗ್ತೀನಿ ಅಂದರೆ ಈ ಥರ ಸಾಯೋದಕ್ಕೆಲ್ಲ ನಾವು ಹುಟ್ಟಿರೋದು, ದೇಶಕ್ಕೋಸ್ಕರ ನಾವೇನಾದ್ರು ಮಾಡಲೇಬೇಕು ಅನ್ನೋದು ಒಂದು ಆ ಸಮಾಚಾರನ ಎಲ್ಲರನ್ನು ಒಟ್ಟಿಗೆ ತೊಗೊಂಡೋಗೋಂಥ ಅವ್ರ ಥಾಟ್ ಪ್ರೊಸೆಸ್ಸು ತುಂಬ ಚೆನ್ನಾಗಿದೆ. ಅವ್ರು ಗಾಂಧಿನಾಗಲಿ ಯಾರನ್ನಾಗಲಿ ದ್ವೇಷಿಸಲಿಲ್ಲ, ಬಟ್ ದೇಶನ ಮಾತ್ರ ತುಂಬ ಪ್ರೀತಿಸಿದ್ರು. ಇಂಥ ಒಂದು ಚಿತ್ರ ತೆಗೆದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ಜೈ ಶ್ರೀರಾಮ್, ಜೈ ಸಾವರ್ಕರ್, ಜೈ ಹಿಂದ್. ಇವತ್ತು ನಾವು ದೇಶಕ್ಕಾಗಿ ಯುವಕರು ಮತ್ತು ವಯಸ್ಸಾದವರು ಎಲ್ಲರೂ ಹೋರಾಡುವಂಥ ಸಮಯ ಬಂದಿದೆ. ಯಾಕೆಂತಂದರೆ ಮೋದಿಯವರು ಏನು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ದೇಶನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ, ಅದಕ್ಕೆ ನಾವೆಲ್ಲ ಕೈಗೂಡಿಸ್ಬೇಕು. ಮತ್ತು ಹಿಂದೂ ಸಮಾಜ ಮತ್ತೆ ಎಚ್ಚೆತ್ಕೊಂಡು ನಮ್ಮ ದೇಶನ ವಿಶ್ವಗುರುನ ಮಾಡೋದಕ್ಕೆ ಮೋದಿಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರಯತ್ನ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಅಖಂಡ ಭಾರತ ಅನ್ನುವ ಒಂದು ಇಮ್ಯಾಜಿನೇಷನ್ ಆಗಲಿ, ಅದರ ಒಂದು ದೃಢತ್ವ ಏನಿದೆ ಅದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈಗ ಪಾಲಿಟಿಕಲ್ ಆಗಿ ಅದನ್ನು ಮುಸಲ್ಮಾನರು ಹಿಂದೂ ಅಂತ ಹೇಳಿ ಡಿವೈಡ್ ಮಾಡಿ ಅವರನ್ನು ಎತ್ತಿಕಟ್ಟಿ ಇವರನ್ನು ಎತ್ತಿಕಟ್ಟಿ ಮಾಡೋ ಬದಲಾಗಿ ನಮ್ಮ ಹಿಂದೂ ರಾಷ್ಟ್ರ, ಅಖಂಡ ಹಿಂದೂ ರಾಷ್ಟ್ರ, ಸಿಂಧುವಿಂದ ಹಿಡಿದು ಹಿಂದೂ ಸಾಗರದವರೆಗೆ ಎಲ್ಲ ಒಂದೇ, ನಾವೆಲ್ಲ ಒಂದೇ ಅನ್ನೋ ಆ ಒಂದು ಇಂಡಿಯನ್ ಮ್ಯಾಪ್, ಅಖಂಡ ಭಾರತದ ಮ್ಯಾಪ್ ನೋಡಿದ್ರೆ ಹೌದಲ್ವಾ ಅಂತ ಅನಿಸಿದ್ರು. ನಾವು ಒಂದು ನಮ್ಮ ಮುಗ್ಧತೆನೋ ಅಥವಾ ಅಜ್ಞಾನವೋ ಗೊತ್ತಿಲ್ಲ, ಒಂದು ಪೊಲಿಟಿಕಲ್ ಪಕ್ಷಪಾತಕ್ಕೆ ನಾವು ಸಿಲುಕಿ ಹಿಂದೂ ಮುಸ್ಲಿಮರ ಒಂದು ಗಲಾಟೆಗಳು ಮಾಡಿಕೊಂಡು ಅದು ಬೇರೆ ಆಗುವಂಥ ಒಂದು ನೋವು, ಅಲ್ಲಿ ಸಾವಾಗಬಾರ್ದು ಅಂತ ಅಷ್ಟು ಒಂದು ಕಷ್ಟವನ್ನು ಪಟ್ಟು ಅವರಷ್ಟು ಜೈಲ್ವಾಸ ಮಾಡಿದ್ರೂ ಸಹ ಅವರ ಒಂದು ಮನದಲ್ಲಿರುವಂಥ ವಿಷಯಗಳನ್ನು ಅರಿತುಕೊಳ್ದಿರ. ಒಂದು ದೇಶ ವಿಭಜನೆ ಆಗಿದ್ದಾಗಲಿ ಇವೆಲ್ಲ ತುಂಬ ನೋವು ತರುತ್ತೆ. ಮತ್ತು ಆ ಜೈಲಲ್ಲಿ ಅವರು ಆ ಊಟ ಮಾಡ್ತಿದ್ದ ಪುಸ್ತಕದಲ್ಲಿ ಓದಿದ್ದು ಇವತ್ತು ನೋಡಿದರೆ ಅಳು ತಡೆಯೋಕ್ಕಾಗಲಿಲ್ಲ. ಆ್ಯಸ್ ಸಾವರ್ಕರ್ ಸೆಡ್, ಮುಸ್ಲಿಂ ಊಟ ತಿಂದಿದ ತಕ್ಷಣ ನೀ ಮುಸ್ಲಿಂ ಆಗಿಬಿಡ್ತೀಯಾ, ಹಿಂದೂ ಊಟ ತಿಂದ ತಕ್ಷಣ ನೀ ಹಿಂದೂ ಆಗಿಬಿಡ್ತೀಯಾ. ನಿನ್ನತನ ನಿನ್ನಲ್ಲಿರಬೇಕು, ಯಾವುದನ್ನು ದ್ವೇಷ ಮಾಡಬೇಕು ಅಂತಲ್ಲ. ನಮ್ಮತನವನ್ನು ನಾವು ಕಳ್ಕೊಳ್ಳೋದಿರಾ, ನಮ್ಮ ಧರ್ಮವನ್ನು ನಿಲ್ಲಿಸ್ಕೊಂಡು ಅಖಂಡ ಭಾರತವನ್ನು ಕಾಪಾಡ್ಕೊಂಬರೋದು ಅನ್ನೋದೊಂದಿದೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ ಅದು ನಿಜವಾಗ್ಲೂ. ಅಖಂಡ ಭಾರತದ ಎಲ್ಲ ಪ್ರಜೆಗಳನ್ನ ಕೇಳ್ಕೊಳ್ತಾ ಇರೋದಿಷ್ಟೇ, ದ್ವೇಷವನ್ನು ಬಿಟ್ಟು ನಾವೆಲ್ಲರೂ ದೇಶಕ್ಕೆ ಮನುಕುಲಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಅನುಸರಿಸ್ಕೊಂಡು ಹೋಗೋಣ. ಜೈ ವೀರ್ ಸಾವರ್ಕರ್, ಜೈ ಭಾರತ್ ಮಾತಾ. ಭಾಳ ಚೆನ್ನಾಗಿತ್ತಪ್ಪ, ಎಲ್ಲರೂ ನೋಡಬೇಕು, ಆಮೇಲೆ ಧೈರ್ಯವಾಗಿ ಇದ್ರ ವಿರುದ್ಧ ಹೇಗೆ ಮಾಡಬೇಕು ಆ ಸ್ಟೆಪ್ಸ್ ತೊಗೋಬೇಕು. ಭಾಳ ಚೆನ್ನಾಗಿದೆ ಸಿನಿಮಾ. ನಾವು ಮಹಾರಾಷ್ಟ್ರದವರು ಮೇನ್ ಕೊಲ್ಲಾಪುರ, ಹಿಂಗಾಗಿ ನಮಗೆಲ್ಲ ಮೊದಲಿಂದ ಅವ್ರದ್ದೆಲ್ಲ ಇದು ಕೇಳಿ ನೋಡಿ ಗೊತ್ತಿದೆ. ಹೀರೋ ಅನ್ನೋ ಪದ ನಮ್ದಲ್ಲ, ಖಂಡಿತವಾಗಿ ಹೇಳ್ತೀನಿ, ಹೀರೋ ಅನ್ನೋ ಪದ ನಮ್ದಲ್ಲ, ವೀರ. ಆ ವೀರಕ್ಕೆ ಪದವಾದ ಒಂದು ನಿಜವಾದ ಅರ್ಥ ಕಲ್ಪಿಸಿದವರು ವೀರ ಸಾವರ್ಕರ್. ಅಯೋಧ್ಯೆ ರಾಮರಿಂದ ಹಿಡಿದು ವೀರ ಸಾವರ್ಕರ್ ಅಂತ ವೀರರಿಂದ ಮತ್ತೆ ಆ ಪುನಶ್ಚೇತನವನ್ನು ಬರ್ತಾ ಇದೆ. ಆ ಒಂದು ಕೌಂಟರ್ ನರೇಟಿವ್ ನಮ್ಮಲ್ಲಿ ನಡೀತಾ ಇದೆ. ಇಟ್ಸ್ ಅ ಪಾರ್ಟ್ ಆಫ್ ಒನ್ ಆಫ್ ದ ಕೌಂಟರ್ ನರೇಟಿವ್. ಅವರ ಏನು ಒಂದು ಸುಳ್ಳು ಪ್ರಚಾರಗಳನ್ನು ಇದು ಹೋಗಲಾಡಿಸುತ್ತೆ. ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾರತೀಯರು ಈ ಚಿತ್ರವನ್ನು ನೋಡಬೇಕು. ಆವಾಗ ನಮ್ಮ ನಿಜವಾದ ಇತಿಹಾಸ ಗೊತ್ತಾಗುತ್ತೆ, ಹಿಂದೂ ಹೇಗೆ ಅನ್ನೋದನ್ನು ಅರ್ಥ ಹೇಳ್ತಾರೆ, ಮತ್ತು ಹೇಗೆ ಬ್ರಿಟಿಷರು ನಮ್ಮ ರಾಷ್ಟ್ರದಲ್ಲಿರುವ ವ್ಯಕ್ತಿಗಳನ್ನು ಡಿವೈಡ್ ಮಾಡಿ ಹೇಗೆ ಆಡಳಿತ ನಡೆಸೋ ಅನ್ನೋದು ಗೊತ್ತಾಗುತ್ತೆ. ಮತ್ತು ಯಾವುದು ಜೈಲಿನಲ್ಲಿ ಆ ಊಟ ನೋಡಿದಾಗ, ಮತ್ತೆ ಮನೆಗೆ ಬಂದು ತುಂಬ ವರ್ಷಗಳಾದಮೇಲೆ ಊಟ ನೋಡಿದಾಗ ಅದು ಕಲ್ಪನೆ ಬಹಳ ಇದಾಗುತ್ತೆ, ತುಂಬ ಘೋರವಾಗುತ್ತೆ. ಇಡೀ ಒಂದು ಕುಟುಂಬ ಮಗನ ಕಳ್ಕೊಂಡ್ರೂ ಕೂಡ ಅವರು ರಾಷ್ಟ್ರ ಹೋರಾಟವನ್ನು ನಿಲ್ಲಿಸಲ್ಲ. ನಮ್ಮ ರಾಷ್ಟ್ರ ವೀರರು 17 ವರ್ಷ 18 ವರ್ಷ, ಕುದಿರಾಮ್ ಬೋಸ್ ಅವರು 18 ವರ್ಷ, ಅವರು ಇವರೆಲ್ಲ ಎಲ್ಲರಿ ಓದಿದ್ರಿ, ಯಾವ ಬುಕ್ಕಲ್ರಿ ಓದಿದ್ರಿ ನಾವು, ಇದೆಲ್ಲ ಯಾಕೆ ಮುಚ್ಚಿಟ್ರು? ಹಿಂದೂಗಳು ವೀರರಾಗಿಯೇ ಉಳಿದ್ರೆ, ಹಿಂದೂಗಳು ವೀರರಾಗಿಯೇ ಹೋರಾಟ ಮಾಡಿದ್ರೆ ಈ ಜಗತ್ತನ್ನು ಆಳ್ತಾರೆ. ಇದರದ್ದು ಯಾವಾಗ ನಮ್ಮ ರಾಷ್ಟ್ರವನ್ನು ವೀಕಾಗಿಡಬೇಕು ಅಂದರೆ ವೀರಗಳನ್ನು ಕುರಿ ಅಂತ ಮಾಡಬೇಕಾಗಿದ್ರು, ಅದು ಅವರ ಒಂದು ಸಫಲತೆ ಆಗೋದಿಲ್ಲ. ಈ ಥರ ಒಂದು ವೀರರ ಕಥೆಗಳನ್ನು ನಾವು ಕೇಳಿದಾಗ ನಮ್ಮ ರಾಷ್ಟ್ರದಲ್ಲಿರುವ ವೀರರು ಕೆಚ್ಚದಿಯಾಗೆ ಬದುಕ್ತಾರೆ, ಬಾಳ್ತಾರೆ. ಇಟ್ ಮೋಸ್ಟ್ ಅನ್ಫಾರ್ಚುನೇಟ್ ಲೀಡರ್ ಲೈಕ್ ಸಾವರ್ಕರ್ ಇಟ್ ಟುಕ್ ಬರ್ತ್ ಇನ್ ಇಂಡಿಯಾ ಆ್ಯಂಡ್ ಲಾಸ್ಟ್ ರಿಜೀಮ್ ಆ್ಯಂಡ್ ಟೆನ್ಯೂರ್ ಲೈಫ್ ಇಸ್ ಸೋ ಮಿಸರಬಲ್.
ವಿ ಆರ್ ಹ್ಯಾಟ್ಸ್ ಆಫ್ ಹಿಸ್ ಸ್ಯಾಕ್ರಿಫೈಸ್. ಅಪ್ರತಿಮ ಹೋರಾಟಗಾರ ವೀರ ಸಾವರ್ಕರ್ ಅಂತ ಹೇಳಿದ್ರೆ ನಿಜವಾದ ಇತಿಹಾಸದಲ್ಲಿ ಈ ಸಿನಿಮಾದಲ್ಲಿ ತೋರಿಸಿರುವಂಥ ಕಥೆಗಳನ್ನು ಮರೆಮಾಚಲಾಗಿದೆ. ನಾವು ಎಸ್ಪೆಷಲಿ ಯುವ ಪೀಳಿಗೆಯವರು ಈ ಸಿನಿಮಾ ಆಧಾರಿತ ಐತಿಹಾಸಿಕ ಘಟನೆಗಳನ್ನು ನಾವು ನೋಡಲೇಬೇಕು. ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಮರೆಮಾಚಿದ್ದಾರೆ. ಇದರಲ್ಲಿ ಸಾವರ್ಕರ್ ಅವರು ಹೇಳಿರುವ ಹಿಂದುತ್ವದ ಬಗ್ಗೆ ಬಹಳ ಸ್ಪಷ್ಟವಾದ ಅವರ ನಿಲುವನ್ನು ತಗೊಂಡಿದ್ದಾರೆ. ನಾವು ಯುನೈಟೆಡ್ ಇಂಡಿಯಾ ಅಂದರೆ ಅವರು ಏನು ವಿಷನ್ ಇಟ್ಕೊಂಡಿದ್ರು ಅದನ್ನು ನಾವು ಇಂದಿಗೂ ಸಹಿತ ಜಾತಿ ಆಧಾರಿತವಾಗಿ ನಾವೇನು ವಿಭಜನೆ ಮಾಡೋದು ಬೇಕಿರಲಿಲ್ಲ. ಇಂದಿಗೂ ನಾವು ಅವಿಭಾಜ್ಯ ಹಿಂದೂಸ್ತಾನದ ಒಂದು ಪ್ರೇರಣೆಯಿಂದ ನಾವು ಮುನ್ನಡಿಬೇಕು ಅನ್ನೋದೇ ಒಳ್ಳೆ ಸಾರಾಂಶ. ಒಳ್ಳೆ ನಿಜವಾದ ದೇಶಭಕ್ತನ್ನು ನಾವು ನೋಡಿ ಕೇಳಿ ಓದಿ ತಿಳ್ಕೊಂಡಿದ್ದೀವಿ. ಇದು ನಿಜವಾಗ್ಲೂ ವೀರಭೂಮಿ, ವೀರ ಸಾವರ್ಕರ್ ನಿಜವಾಗ್ಲೂ ನಮ್ಮ ಭಾರತದ ಅಪ್ರತಿಮ ಕೊಡುಗೆ ಅಂತ ಹೇಳ್ಬೋದು. ಜೈ ವೀರ ಸಾವರ್ಕರ್, ಜೈ ಮಾತೃಭೂಮಿ, ಜೈ